ಸರ್, ನಮ್ಮ ಘನ ಸರ್ಕಾರ, ಬಡವರ ಪರ ಇರತಕ್ಕಂಥ ಸರ್ಕಾರ ಮತ್ತು ನಮ್ಮ BBMP ಮಾನ್ಯ ಆಯುಕ್ತರಲ್ಲಿ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಮಾನ್ಯ ವಿಶೇಷ ಆಯುಕ್ತರಲ್ಲಿ, ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ ಇಷ್ಟೇ. ಕಳೆದ 16 ವರ್ಷಗಳಿಂದ ನಾವು ಬಡ ಮಕ್ಕಳಿಗೋಸ್ಕರವಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಟು ಬದುಕ್ತಾ ಇದ್ದೀವಿ. ನಾವು ಜೊತೆಗೆ ಅವರ ಬದುಕನ್ನು ಕಟ್ಟೋದ್ರ ಜೊತೆಗೆ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ. ಒಂದು ಪುಟ್ಟ ಗೂಡು ಕಟ್ಕೊಂಡು, ಇದೇ ನಮ್ಮ ಪುಟ್ಟ ಗೂಡು ಅಂತ ತಿಳ್ಕೊಂಡು BBMPನಲ್ಲೇ ನಾವು ಮುಂದೆ ನಮ್ಮ ಭವಿಷ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಆ ಪುಟ್ಟ ಗೂಡನ್ನು ಹೊಡೆದು ಛಿದ್ರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗಲೂ ನಾವು 772 ಶಿಕ್ಷಕ ಉಪನ್ಯಾಸಕರ ಭದ್ರತೆ ಇಲ್ಲದೆ ಇರತಕ್ಕಂಥ ಜೀವನ ಸಾಗುವತ್ತ ಹೋಗ್ತಾ ಇದೆ. ನಮಗೆ ಮೊನ್ನೆ ಮಾನ್ಯರು ಏನು ನಮ್ಮ ಆಯುಕ್ತರು ಸಾಹೇಬರು ಹೇಳಿರ್ತಕ್ಕಂಥದ್ದು, ನಿಮ್ಮನ್ನು ಯಾರನ್ನು ತೆಗೆಯೋದಿಲ್ಲ, ಕಳಪೆ ಇರತಕ್ಕಂಥ ಟೀಚರ್ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲರೂ ಸಹ 2 ಬಾರಿ ಏನು ಮಾಡಿದ್ದಾರೆ ಅಂದರೆ ಶಿಕ್ಷಕರನ್ನ ಪರಿಶೀಲನೆ ಮಾಡಿದ್ದಾರೆ. ಕಳಪೆ ಟೀಚರ್ಸ್ ಯಾರೂ ಇಲ್ಲ. ಆಗ ಎಲ್ಲರೂ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರ್ತಕ್ಕಂಥವ್ರು. 2 ಬಾರಿ ಪರಿಶೀಲನೆ ಮಾಡಾಗಿದೆ. ಮತ್ತು ಇಡೀ BBMP ಇತಿಹಾಸದಲ್ಲೇ ಯಾವತ್ತೂ ಸಹ ಸಾಮಾನ್ಯವಾಗಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದು ಕ್ಲಾಸ್ ಅಬ್ಸರ್ವ್ ಮಾಡ್ತಿದ್ರು. ನಮ್ಮ ಮಾನ್ಯ ವಿಶೇಷ ಆಯುಕ್ತರು ಸಹ ಬಂದು ಅಬ್ಸರ್ವ್ ಮಾಡಿ ಅವರೂ ಸಹ ಎಲ್ಲ ಮಾಹಿತಿಯನ್ನು ಕುಲಂಕುಷವಾಗಿ ನೋಡಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಬಡ ಮಕ್ಕಳ ಭವಿಷ್ಯದ ಬದುಕನ್ನು ಕಟ್ಕೊಟ್ಟಿದ್ದೀವಿ, ಜೊತೆಗೆ ನಮ್ಮ ಬದುಕನ್ನು ಇಲ್ಲೇ ಸಿಗುತ್ತೆ ಅಂತ ನೆಲೆ ನಿಂತಿದ್ದೀವಿ. ಹಾಗಾಗಿ ಮುಂದೆ ಸರ್ಕಾರಕ್ಕೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಇವತ್ತು ತಾತ್ಕಾಲಿಕವಾಗಿ ನಮ್ಮನ್ನೇ ತಗೊಳ್ತೀವಿ, ತೆಗೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 10-15% ಸರ್ಕಾರದಿಂದ ಇಲ್ಲಿ ಒಳಗೆ ತಗೊಳ್ತಾ ಇದ್ದಾರೆ. ಆ ರೀತಿ ಹೋಗ್ತಾ ಹೋದರೆ ಇದೊಂಥರ ದೊಂಬಿ ಆಗುತ್ತೆ. ಯಾರು ಇಷ್ಟಪಡೋದಿಲ್ಲ BBMPಗೆ ಬರಲಿಕ್ಕೆ? ಇವತ್ತು ಸರ್ಕಾರದ ಎಲ್ಲ ಶಿಕ್ಷಕರು ಇಲ್ಲಿ ಆಲ್ದೇ ತುದಿಗಾಲಲ್ಲಿ ನಿಂತಿದ್ದಾರೆ ಇಲ್ಲಿಗೆ ಬರಲಿಕ್ಕೆ. ಈಗ ಪರ್ಮನೆಂಟ್ ಇಶ್ಯೂ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ಆಚೆ ಹೋಗಲೇಬೇಕಾಗಿ ಬರುತ್ತೆ. ಅಂಥ ಸನ್ನಿವೇಶದಲ್ಲಿ ಇವತ್ತು ಆಗದೇ ಇದ್ದರೂ ಮುಂದೆ ಕ್ರಮೇಣ ಹಂತ ಹಂತವಾಗಿ ನಾವೆಲ್ಲರೂ ಹೊರಬೀಳ್ತೀವಿ. ಅದಕ್ಕೋಸ್ಕರವಾಗಿ ನಮಗೆ ನಮ್ಮೆಲ್ಲ ಶಿಕ್ಷಕ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಒದಗಿಸ್ಕೊಡೋ ಜೊತೆಗೆ, ಈ ಹಿಂದೆ ಕೌನ್ಸಿಲ್ ಸಭೆಯಲ್ಲಿ 2019 ನಡೆದಂಥ ಕೌನ್ಸಿಲ್ ಸಭೆಯಲ್ಲಿ ಏನಾಗಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಒದಗಿಸ್ಕೊಟ್ಟು ಸರ್ಕಾರಕ್ಕೆ ಕೊಡೋದ್ರ ಬದಲು ಇಲ್ಲಿ ನಮ್ಮನ್ನೇ ಮುಂದುವರಿಸ್ಕೊಂಡು, ಹಾಗೂ ಏನಾದರೂ ಅಂಥದ್ದು ಏನಾದರೂ ಕಳಪೆ ಅಂತ ಕಂಡುಬಂಥ ಶಿಕ್ಷಕರಿದ್ದರೆ ಅವ್ರನ್ನ ತೆಗೆದುಹಾಕಲಿ, ತೊಂದರೆ ಏನಿಲ್ಲ. ಆದರೆ ನಾವೆಲ್ಲರೂ ಸಹ ವೆಲ್ ಕ್ವಾಲಿಫೈಡ್ ಶಿಕ್ಷಕರಿದ್ದೀವಿ. ಎಲ್ಲರೂ ಸಹ ಏನು ಶಿಕ್ಷಣ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಪದವಿಗಳನ್ನು ಪಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮನ್ನೇ ಮುಂದುವರಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕಳಕಳಿಯ ಬೇಡಿಕೆ. ಎಲ್ಲಿ ಖಂಡಿತವಾಗ್ಲೂ ಸರ್ ಕಾಯಂ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇರೋದು, ನಮ್ಮನ್ನೇ ಕಾಯಂ ಮಾಡಲಿ ಅಂತೇಳಿ. ಯಾಕೆಂದರೆ 16 ವರ್ಷಗಳಿಂದ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಪುಟ್ಟ ಗೂಡನ್ನು ಕಟ್ಕೊಂಡಿದ್ದೀವಿ, ಇಲ್ಲೇ ನಮ್ಮ BBMPಲೇ ನಮ್ಮ ಭವಿಷ್ಯ ಸಿಗುತ್ತೆ ಅಂತೇಳಿ ನಾವು ನೆಲೆ ನಿಂತಿದ್ದೀವಿ. ಆ ಉದ್ದೇಶದಿಂದ ಸರ್ಕಾರಕ್ಕೆ ವಹಿಸಿ ನಮಗೆ ನೆಲೆ ಅವಕಾಶ ಕಲ್ಪಿಸೋ ಖಂಡಿತ ತೊಂದರೆ ಇಲ್ಲ. ಖಂಡಿತವಾಗ್ಲೂ ನಮಗೇನು ಅಂತಂದರೆ ನಮಗೊಂದು ಏನು ಬೇಕು, ನೇಮಕಾತಿ ಬೇಕು. ಕಾಯಂ ಮಾಡಿ ಸೇವಾ ಭದ್ರತೆಯನ್ನು ಕೊಡಲಿ, ಸೇವಾ ಭದ್ರತೆ ಕೊಡಲಿ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಕರೋನಾ ಬಂತು, ನೀವೇ ನೋಡಿರ್ಬೋದು ಕರೋನಾ ಸಂದರ್ಭದಲ್ಲಿ ನಮಗೆ 6 ತಿಂಗಳು ಸಂಬಳ ಕೊಟ್ಟಿರಲಿಲ್ಲ. ಅವತ್ತು ಜೀವದ ಅಂಗ ತೊರೆದು ಇಡೀ BBMP ಕ್ಷೇತ್ರದಲ್ಲಿ ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದು ನಾವು. ನಮ್ಮ ಶಿಕ್ಷಕರು 5-6 ಜನ ಜೀವ ತೆತ್ತರು, ಅವರಿಗೆ ಬೆಲೆ ಇಲ್ದಂಗೆ ಆಯಿತು, ಯಾರೂ ಸಹ ನೋಡಲಿಲ್ಲ ನಮ್ಮ ಶಿಕ್ಷಕರನ್ನ. ಅಂಥ ಸಂದರ್ಭಗಳೆಲ್ಲ ನಾವು ಹೆದೆಗೊಟ್ಟು ಹೋರಾಟ ಮಾಡಿದ್ದೀವಿ. ಇವತ್ತೊಂದು ಎಲೆಕ್ಷನ್ ನಡೀಬೇಕು ಅಂದರೆ ಯಾವುದೇ ಎಲೆಕ್ಷನ್ ನಡೆದರೂ ಶಿಕ್ಷಕರ ಅವತ್ತು ಕಾರ್ಯನಿರ್ವಹಿಸ್ತಾಗ ಇಡೀ BBMP ಲೆವೆಲಲ್ಲಿ ಎಲ್ಲ ಹಂತಗಳಲ್ಲಿ ನಿಂತು ನಿಭಾಯಿಸ್ತಕ್ಕಂಥವ್ರು BBMP ಶಿಕ್ಷಕರು. ನಾವು 772 ಜನ ಶಿಕ್ಷಕ ಉಪನ್ಯಾಸಕರಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲ ಶಿಕ್ಷಕ ಉಪನ್ಯಾಸಕರು ಕಷ್ಟದ ಸಂದರ್ಭದಲ್ಲೆಲ್ಲ ನಾವು ಕರೋನಾ ಆಗ್ಬೋದು, ಎಲೆಕ್ಷನ್ ಆಗ್ಬೋದು, ಎಲ್ಲ ಸಂದರ್ಭಗಳಲ್ಲಿ ಎದೆಗೊಟ್ಟು ನಿಂತು ಹೋರಾಟ ಮಾಡಿದ್ದೀವಿ. ಹಾಗಾಗಿ ನಮ್ಮ ಭವಿಷ್ಯ ಇಲ್ಲೇ, ಮುಂದೇನೂ ಇಲ್ಲೇ ನಮ್ಮ ಭವಿಷ್ಯ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಬೇಡಿಕೆ ಸರ್. ಪ್ರತಿಭಟನೆ ಮಾಡಲ್ಲ ಸರ್, ನಾವು ಮೌನಯುತವಾಗಿ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಡ್ತೀವಿ. ಪ್ರತಿಭಟನೆ ಖಂಡಿತ ನಾವು ಮಾಡ್ತಾ ಇಲ್ಲ, ನಾವು ಯಾರ ವಿರುದ್ಧನೂ ಪ್ರತಿಭಟನೆ ಮಾಡ್ತಾ ಇಲ್ಲ. ಮೌನವಾಗಿ ನಾವು ಕಳೆದ ಹಿಂದೆನೂ ಸಹ ಹೀಗೆ ನಾವು ಮೌನವಾಗಿ ಇಲ್ಲಿ ಕುಳಿತು ನಮ್ಮ ಬೇಡಿಕೆನ ಕೇಳ್ಕೊಂಡಿದ್ದು ಬಂದು ಈಡೇರಿಸಿದ್ರು. ಇವಾಗಲೂ ಅದನ್ನೇ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಇಲ್ಲಿ ಯಾವುದು ಯಾರನ್ನು ನಾವು ಬೈದಕ್ಕಾಗಲ್ಲ ಅಥವಾ ಹೋರಾಟ ಮಾಡಲಿಕ್ಕಾಗಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಬಂದಿಲ್ಲ. ಲೋಕೇಶ್ ಅಂತೇಳಿ ನಮ್ಮ ವರಗುತ್ತಿಗೆ ಶಿಕ್ಷಕರ ಸಂಘದಲ್ಲಿ ನಾವು ಒಬ್ಬರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ.